ಈ ಜಗತ್ತಿನಲ್ಲಿ ಬಹಳಷ್ಟು ಪದಗಳಿವೆ, ಆದರೆ ವಿಶ್ವದ ಮೋಸ್ಟ್ ಪವರ್ಫುಲ್ ಪದ ಒಂದಲ್ಲ ಎರಡು, ಅವೇ ನಾನು ಆಗಿರುತ್ತೇನೆ. ಇವಾಗ ನೀವು ಯೋಚನೆ ಮಾಡ್ತಿರ್ತೀರಾ, ಇದೇನಿದು ನಾನು ಆಗಿರುತ್ತೇನೆ? ಈ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಬೇಕು ಬ್ರೋ. ಯಾಕೆ ನೋಡಬೇಕು ಅಂದರೆ, ನಾನು ಆಗಿರುತ್ತೇನೆ ಮಧ್ಯದಲ್ಲಿ ಯಾವುದೇ ಪದಾನ ಸೇರಿಸಿ ನೀವು ಏನಾದರೂ ಆಗ್ಬೋದು. ನೀವು ನಿಮ್ಮ ಕ್ಲಾಸ್ನ ಟಾಪರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಫರ್ಮೇಷನ್ಸ್ನಿಂದ ಆಗ್ಬೋದು. ನೀವು ಯಾವುದಾದ್ರೂ ಒಳ್ಳೆ ಜಾಬ್ ಸೇರಬೇಕು ಅಂತಿದ್ರೆ ಅಫರ್ಮೇಷನ್ಸ್ನಿಂದ ಸಾಧ್ಯವಿದೆ. ಮತ್ತು ನೀವು ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದ್ಕೊಂಡಿದ್ರೆ ಅದು ಕೂಡ ಅಫರ್ಮೇಷನ್ಸ್ನಿಂದ ಸಾಧ್ಯ ಆಗುತ್ತೆ. ನಾನು ಯಾವುದೋ ಜಾದು ಬಗ್ಗೆ ಅಥವಾ ತಂತ್ರ ಮಂತ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ನಾನು ಹೇಳ್ತಿರೋದು ಅಫರ್ಮೇಷನ್ಸ್ ಬಗ್ಗೆ. ಸ್ನೇಹಿತರೆ, ಅಫರ್ಮೇಷನ್ಸ್ ಅಂದರೆ ಏನು ನಿಮಗೆ ಗೊತ್ತಿರಲ್ಲ, ಆದರೆ ನಾನು ಹೇಳ್ತೀನಿ, ನೀವು ಇಷ್ಟು ತಿಳ್ಕೊಳ್ಳಿ ಸಾಕು. ಅಫರ್ಮೇಷನ್ಸ್ ಅಂದರೆ ಎರಡು ಪದಗಳು. ಯಾವಪ್ಪ ಎರಡು ಪದಗಳು ಅಂದರೆ, ನಾನು ಅವಾಗಲೇ ಹೇಳ್ತಿದ್ದೀನಲ್ಲ ಅವೇ ನಾನು ಆಗಿರುತ್ತೇನೆ, ಈ ಎರಡು ಪದಗಳು ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಅನ್ನೋದು ಪದಗಳ ಸಂಗ್ರಹ. ನೀವು ಜೀವನದಲ್ಲಿ ಏನಾದರೂ ಸಾಧಿಸಲು ಪದೇ ಪದೇ ಯಾವ ಪದಗಳನ್ನು ಕೇಳ್ತಿರ್ತೀರೋ ಅವೇ ಅಫರ್ಮೇಷನ್ಸ್. ಎರಡು ಪವರ್ಫುಲ್ ಪದಗಳು, ನಾನು ಆಗಿರುತ್ತೇನೆ, ಮಧ್ಯದಲ್ಲಿ ನೀವು ಯಾವುದಾದ್ರೂ ಪದ ಸೇರಿಸಿ ಅದನ್ನು ನೀವು ಸತ್ಯ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಟಾಪರ್ ಆಗಿರುತ್ತೇನೆ, ನಾನು ಶ್ರೀಮಂತ ಆಗಿರುತ್ತೇನೆ, ನಾನು ಬುದ್ಧಿವಂತ ಆಗಿರುತ್ತೇನೆ, ನಾನು ಭಾಗ್ಯವಂತ ಆಗಿರುತ್ತೇನೆ. ಇವುಗಳ ಮಧ್ಯದಲ್ಲಿ ಯಾವುದೇ ಪದ ಸೇರಿಸಿ ಸಮಯದ ಅನುಸಾರ ನೀವು ಅದನ್ನು ಸತ್ಯವಾಗಿಯೂ ಆಗ್ಬೋದು. ನಿಮ್ಮ ಸದ್ಯದ ಪರಿಸ್ಥಿತಿ ಯಾವುದೇ ಇರಲಿ, ನೀವು ಯಾವಾಗ ಅಫರ್ಮೇಷನ್ಸ್ ಕೇಳ್ತಿರೋ ಅವಾಗ ಅವುಗಳ ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಆದರೆ ಈ ಪದಗಳು ನಿಮ್ಮ ಕಿವಿಗೆ ಕೇಳಿದರೆ ಸಾಕು, ನೀವು ನಿಮ್ಮ ಬಾಯಿಂದ ಹೇಳ್ಕೊಂಡಾದರೂ ಕೇಳ್ಬೋದು ಅಥವಾ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಂಡಾದರೂ ಕೇಳ್ಬೋದು. ಆದರೆ ರೆಕಾರ್ಡ್ ಮಾಡಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ನೀವು ದಿನದ ಯಾವುದೇ ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದನ್ನು ಕೇಳ್ಬೋದು. ಅಫರ್ಮೇಷನ್ಸ್ನ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಕೇಳಿದರೆ ಅವತ್ತು ನಿಮ್ಮ ಮುಂಜಾನೆ ಚೆನ್ನಾಗಿರುತ್ತೆ. ಆದರೆ ಅಫರ್ಮೇಷನ್ಸ್ನ ನಿಮ್ಮ ವಾಯ್ಸ್ನಲ್ಲೇ ರೆಕಾರ್ಡ್ ಮಾಡಿಕೊಂಡು ಹೇಳಬೇಕು. ಅಫರ್ಮೇಷನ್ಸ್ನಲ್ಲಿ ನೀವು ಸಕಾರಾತ್ಮಕ ಆರ್ ಪಾಸಿಟಿವ್ ಪದಗಳೇ ಹೇಳಿರ್ತೀರಿ. ಫಾರ್ ಎಕ್ಸಾಂಪಲ್, ನಾನು ಟಾಪರ್ ಆಗಿರುತ್ತೇನೆ, ಇದು ಟಾಪರ್ ಅನ್ನೋದು ಪಾಸಿಟಿವ್ ಪದ. ಈಗ ನೀವು ನನಗೆ ಪ್ರಶ್ನೆ ಮಾಡ್ಬೋದು, ಬ್ರದರ್ ಇದು ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಥಿಂಕಿಂಗ್ ಮಾಡ್ರಿ ಅಂತ, ಇದರಲ್ಲಿ ಏನಿದೆ ಹೊಸದು? ಆದರೆ ದೋಸ್ತ್, ಇಲ್ಲಿದೆ ಉತ್ತರ. ಅಫರ್ಮೇಷನ್ಸ್ ಮತ್ತು ಪಾಸಿಟಿವ್ ಥಿಂಕಿಂಗ್ ಮಧ್ಯೆ ಬಹಳ ಡಿಫ್ರೆನ್ಸ್ ಇದೆ, ಇವೆರಡೂ ಬೇರೆ ಬೇರೆ. ಪಾಸಿಟಿವ್ ಯೋಚನೆ ಮಾಡಿರಿ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ನಿಜವಾದ ಜಾದು ನಿಮ್ಮ ಸಕ್ಸಸ್ಗೆ ಯಾವುದು ಬೇಕೋ ಅದನ್ನು ಯಾರೂ ಹೇಳಲ್ಲ. ಪಾಸಿಟಿವ್ ಥಿಂಕಿಂಗ್ ಮತ್ತು ಅಫರ್ಮೇಷನ್ಸ್ ಮಧ್ಯೆ ಡಿಫ್ರೆನ್ಸ್ ಬಂದ್ಬಿಟ್ಟು, ಪಾಸಿಟಿವ್ ಥಿಂಕಿಂಗ್ನಲ್ಲಿ ನೀವು ಹೇಳ್ತೀರಾ, ನನ್ನ ಬಳಿ ಎಲ್ಲ ಒಳ್ಳೆಯದೇ ಆಗುತ್ತೆ, ನಾನು ಶ್ರೀಮಂತನಾಗುತ್ತೇನೆ, ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತೀರಾ. ಆದರೆ ಪಾಸಿಟಿವ್ ಥಿಂಕಿಂಗ್ಕ್ಕಿಂತ ಅಫರ್ಮೇಷನ್ಸ್ ಬೆಸ್ಟ್, ಯಾಕಂದರೆ ಪಾಸಿಟಿವ್ ಥಿಂಕಿಂಗ್ನಲ್ಲಿ ನೀವು ಹೇಳ್ತೀರಾ, ನನ್ನ ಬಳಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾವಾಗ ನೀವು ಒಳ್ಳೆಯದೇ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿರೋ ಅವ್ರು ಯೋಚನೆ ಮಾಡ್ತಿರೋ ಆವಾಗ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಹೇಳಿದಂತಾಗುತ್ತೆ. ಉದಾಹರಣೆಗೆ, ನಾನು ಟಾಪರ್ ಆಗುತ್ತೇನೆ, ಇದರಿಂದ ನಿಮ್ಮ ಮೈಂಡ್ ಯೋಚನೆ ಮಾಡುತ್ತೆ ನೀವು ಟಾಪರ್ ಆಗಿಲ್ಲ, ಮುಂದೆ ಫ್ಯೂಚರ್ನಲ್ಲಿ ಆಗಬೇಕು ಅಂತ. ಆದರೆ ಅಫರ್ಮೇಷನ್ಸ್ನಲ್ಲಿ ನೀವು ಹೇಳ್ತೀರಾ, ನಾನು ಟಾಪರ್ ಆಗಿರುತ್ತೇನೆ, ನಾನು ಶ್ರೀಮಂತ ಆಗಿರುತ್ತೇನೆ. ಅದೇ ಮಾತು, ನಾನು ಆಗಿರುತ್ತೇನೆ ಮಧ್ಯದಲ್ಲಿ ಪದ ಸೇರಿಸೋದು. ಅಫರ್ಮೇಷನ್ಸ್ ನೀವು ಯಾವಾಗ ರೆಕಾರ್ಡ್ ಮಾಡ್ಕೊಂಡು ಕೇಳ್ತಿರಲ್ಲ ಆವಾಗ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕು. ಏನು ವಿಜುವಲೈಸ್? ಅವ್ರು ಯೋಚನೆ ಮಾಡ್ಕೋಬೇಕು ಅಂದರೆ, ನೀವು ಈ ಥರ ಆಗಿಬಿಟ್ಟಿದ್ದೀರಿ ಅಂತ, ನಾನು ಟಾಪರ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ಕೋಬೇಕು, ಅವ್ರು ವಿಜುವಲೈಸ್ ಮಾಡ್ಕೋಬೇಕು. ನೀವು ಫ್ಯೂಚರ್ನಲ್ಲಿ ಆಗಿಲ್ಲ, ಪ್ರೆಸೆಂಟ್ನಲ್ಲೇ ಟಾಪರ್ ಆಗಿಬಿಟ್ಟಿದೆ ಅಂತ ಫೀಲ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಗೊತ್ತು ನೀವು ಕ್ಲಾಸ್ನಲ್ಲಿ ಟಾಪರ್ ಆಗಿಲ್ಲ ಅಂತ, ಮತ್ತೆ ನೀವು ರಿಟರ್ನ್ ಹೇಳಬೇಡಿ, ಮತ್ತೆ ಏನು ಹೇಳ್ತಿದ್ಯಾ ಬ್ರೋ, ಟಾಪರ್ ಬಂದ್ಬಿಟ್ಟು ಭಾಳಷ್ಟು ಓದೋರು ಅಂತ. ಆದರೆ ಸ್ನೇಹಿತರೆ, ಅದರಲ್ಲೂ ಸೀಕ್ರೆಟ್ ಇದೆ. ಅಫರ್ಮೇಷನ್ಸ್ ಕೆಲಸ ಇದೇ ಥರ ಮಾಡ್ತವೆ. ನೀವು ಯಾವಾಗ ನಾನು ಟಾಪರ್ ಆಗಿರುತ್ತೇನೆ ಅಂತ ಅಫರ್ಮೇಷನ್ಸ್ ಕೇಳ್ತಿರೋ ಅವ್ರು ಹೇಳಿ ನಿಮ್ಮ ಕಿವಿಗೆ ಕೇಳಿಸ್ತಿರೋ ಆವಾಗ ನಿಮ್ಮ ಮೈಂಡ್ ಇನ್ನೊಂದು ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏಯ್, ನೀನು ಯಾವಾಗ ಟಾಪರ್ ಆಗಿದೆಯಾ ಅಂತ ಮೈಂಡ್ ಹೇಳುತ್ತೆ. ನೀವು ಹೇಳ್ತಿರೋ ಅವ್ರು ಕೇಳ್ತೀರಾ, ನಾನು ಶ್ರೀಮಂತ ಆಗಿರುತ್ತೇನೆ, ಆದರೆ ನಿಮ್ಮ ಮೈಂಡ್ ಅದನ್ನು ನಂಬೋದಿಲ್ಲ. ಆದರೆ ಇದನ್ನೇ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಮೈಂಡ್ ಏನೇ ಹೇಳಿ, ನೀವು ಅಫರ್ಮೇಷನ್ಸ್ ಹೇಳ್ತಾನೆ ಅವ್ರು ರೆಕಾರ್ಡ್ ಮಾಡಿದರೆ ಕೇಳ್ತಾನೆ ಇರಬೇಕು. ನೀವು ಪ್ರತಿ ಸಾರಿ ಹೇಳ್ತಿರ್ತೀರಿ ನಾನು ಟಾಪರ್ ಆಗಿರುತ್ತೇನೆ, ಆದರೆ ನಿಮ್ಮ ಮನಸ್ಸು ಮೊದಲಿಗೆ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದರೆ, ನೀವು ನಿಮ್ಮ ಮೈಂಡ್ಗೆ ಮೊದಲಿಂದ ನಾನು ಒಬ್ಬ ಆವರೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಬಂದಿದ್ದೀರಿ. ಆದರೆ ಯಾವಾಗ ನೀವು ಪ್ರತಿ ಸಾರಿ ಅವ್ರು ಭಾಳಷ್ಟು ಸಾರಿ ಅಫರ್ಮೇಷನ್ಸ್ ಹೇಳ್ತಿರೋ ಅವ್ರು ಕೇಳ್ತಿರೋ ಆಗ ನಿಮ್ಮ ಮನಸ್ಸು ಅದನ್ನು ಅಪೋಸ್ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಮ ಮನಸ್ಸು ಅಫರ್ಮೇಷನ್ಸ್ನ ಕೇಳಲೇಬೇಕು.
ನೀವು ಟಾಪರ್ ಆಗಿರುತ್ತೀರಿ ಅಂತ ನಿಮ್ಮ ಮೈಂಡ್ ಕೇಳಲೇಬೇಕಾಗುತ್ತೆ. ಈಗ ಗಮನವಿಟ್ಟು ಕೇಳಿ ಸ್ನೇಹಿತರೆ, ನಿಮ್ಮ ಶರೀರ ಇದೆಯಲ್ಲ ಅದು ನಿಮ್ಮ ಮೈಂಡ್ನ ಕೈಯಲ್ಲಿದೆ, ನಿಮ್ಮ ಮೂಡ್ ಇದೆಯಲ್ಲ ಅದು ಕೂಡ ನಿಮ್ಮ ಮನಸ್ಸಿನ ತಲ್ಲಿದೆ, ನಿಮ್ಮ ಒಳಗಿರೋ ಬುದ್ಧಿ ಆರ್ ಇಂಟೆಲಿಜೆನ್ಸ್ ಅದು ಕೂಡ ನಿಮ್ಮ ಮೈಂಡ್ನ ತಲ್ಲಿದೆ, ಏನಾದರೂ ಅರ್ಥ ಮಾಡ್ಕೊಳ್ಳೋ ಪವರ್ ಅದು ಕೂಡ ಮನಸ್ಸಿನ ಕೈಯಲ್ಲಿದೆ, ನಿಮ್ಮ ಮೆಮೊರಿ ಪವರ್ ನೆನಪಿನ ಶಕ್ತಿ ಅದು ಕೂಡ ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿದೆ. ಆದರೆ ಸೈನ್ಸ್ ಹೇಳುತ್ತೆ, ಯಾವಾಗ ನೀವು ಅಫರ್ಮೇಷನ್ಸ್ ಕೇಳ್ತಿರಲ್ಲ ಆವಾಗ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ, ನಿಮ್ಮ ಇಮ್ಯಾಜಿನೇಷನ್ ಯೋಚನೆ ವಾಸ್ತವವನ್ನು ರಿಯಾಲಿಟಿಯನ್ನು ಬದಲಿಸುತ್ತೆ. ನಾನು ಟಾಪರ್ ಆಗಿರುತ್ತೇನೆ, ನಾನು ಶ್ರೀಮಂತ ಆಗಿರುತ್ತೇನೆ, ನಾನು ಬುದ್ಧಿವಂತ ಆಗಿರುತ್ತೇನೆ, ನಾನು ಭಾಗ್ಯವಂತ ಆಗಿರುತ್ತೇನೆ, ಈ ಥರದ ಅಫರ್ಮೇಷನ್ಸ್ ಪದೇ ಪದೇ ಹೇಳೋದ್ರಿಂದ ನಿಮ್ಮ ಮನಸ್ಸು ನಿಜವಾಗಿಯೂ ಅದರ ಬಗ್ಗೆ ಯೋಚನೆ ಮಾಡಲು ಶುರು ಮಾಡುತ್ತೆ. ಈ ಹಿಂದೆ ನೀವು ಇವೆಲ್ಲ ಆಗಿದ್ದಿಲ್ಲ ಆದರೆ ಪ್ರೆಸೆಂಟ್ನಲ್ಲಿ ಆಗಿದ್ದೀರಿ ಅಂತ ನಿಮ್ಮ ಮೈಂಡ್ ನಂಬುತ್ತೆ. ಹೇಗೆ ನಂಬುತ್ತೆ ಅಂದರೆ ನಿಮ್ಮ ಮನಸ್ಸು ರಿಯಾಲಿಟಿನ ನೋಡೋಕ್ಕಾಗಲ್ಲ, ಅದು ನಿಮ್ಮ ಒಳಗಡೆ ಇದೆ ಹೊರಗಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಆರಾಮವಾಗಿ ಕನ್ವಿನ್ಸ್ ಮಾಡ್ಬೋದು, ನೀವು ನಿಜವಾಗ್ಲೂ ಟಾಪರ್ ಆಗಿದ್ದೀರಿ, ಶ್ರೀಮಂತ ಆಗಿದ್ದೀರಿ ಅಂತ ನಿಮ್ಮ ಮನಸ್ಸು ನಂಬಿದ ಮೇಲೆ ಅದು ನಿಮ್ಮಲ್ಲಿ ಅಫರ್ಮೇಷನ್ಸ್ಗೆ ತಕ್ಕಂತೆ ಕೆಮಿಕಲ್ಸ್ ರಿಲೀಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕೆಮಿಕಲ್ಸ್ನಿಂದ ನಿಮಗೆ ಬೇಕಾದ ಪೊಟೆನ್ಷಿಯಲ್ ಶಕ್ತಿಯನ್ನು ಪಡೆದುಕೊಳ್ತೀರಿ, ಬುದ್ಧಿವಂತರಾಗ್ತೀರಿ, ನೀವು ಹುಷಾರಾಗಿಬಿಡ್ತೀರಿ, ಈ ಥರ ಹೇಳಲಾಗಿದೆ. ಬಹಳ ಮಹಾತ್ಮ ವ್ಯಕ್ತಿಗಳಿಗೆ ಗೊತ್ತಿದೆ ಏನಂದರೆ, ಯು ಕಾಂಟ್ ಸೇ ಸಮಥಿಂಗ್ ಫಾರ್ ವೆರಿ ಲಾಂಗ್ ಆ್ಯಂಡ್ ನಾಟ್ ಹ್ಯಾವ್ ಎನ್ ಎಕ್ಸ್ಪ್ರೆಷನ್ ಆಫ್ ದಟ್ ಥಿಂಗ್ ಮ್ಯಾನಿಫೆಸ್ಟ್. ಅಂದರೆ ಅಫರ್ಮೇಷನ್ಸ್ ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವಾಗ ಅಫರ್ಮೇಷನ್ಸ್ ಹೇಳ್ತಿರುವಾಗ ನಿಮ್ಮ ಬದುಕಲ್ಲಿ ಅದು ಇದು ಆಗಲ್ಲ ಅಂತ ಮಾತೇ ಬರೋದಿಲ್ಲ, ಆಲ್ ಐ ಕ್ಯಾನ್ ಡೂ ಇಟ್ ಅಂತಲೇ ಹೇಳ್ತೀರಿ. ಅಫರ್ಮೇಷನ್ಸ್ ಯಾವುದೇ ಜಾಗದಲ್ಲಿ ಅವ್ರ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ, ಏಕೆಂದರೆ ಇದು ಒಂದು ಯೂನಿವರ್ಸಲ್ ಟ್ರೂತ್. ಭೂಮಿ ಸುತ್ತೋದು ನಿಲ್ಲಿಸುತ್ತಾ ಇಲ್ವಲ್ಲ, ಅದು ಯೂನಿವರ್ಸಲ್ ಟ್ರೂತ್. ಅದೇ ಥರ ಅಫರ್ಮೇಷನ್ಸ್ ಕೂಡ ಯೂನಿವರ್ಸಲ್ ಟ್ರೂತ್ ಇದೆ. ಅಫರ್ಮೇಷನ್ಸ್ ಯೂಸ್ ಮಾಡಿಕೊಂಡು ಭಾಳಷ್ಟು ಜನ ಬದುಕನ್ನು ಪೂರ ಬದಲಿಸಿಕೊಂಡಿದ್ದಾರೆ. ಎಕ್ಸಾಮ್ನಲ್ಲಿ ಅಕಸ್ಮಾತ್ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬರೋದಿಲ್ಲ ಅಂದರೆ ನಿಮಗೆ ಅನಿಸ್ತಿರುತ್ತೆ, ಸತ್ಯವಾಗಲೂ ಅಫರ್ಮೇಷನ್ಸ್ನಿಂದ ನನ್ನ ಮಾರ್ಕ್ಸ್ ಚೆನ್ನಾಗಿ ಬರ್ತಾವ ಅಂತ. ಆದರೆ ನಿಮ್ಮ ಮನಸ್ಸು ಅಫರ್ಮೇಷನ್ಸ್ನ ನೀವು ಯಾವಾಗ ಹೇಳಿ ಕೇಳ್ತಿರ್ತಿರೋ ಆವಾಗ ನಿಮ್ಮ ಮನಸ್ಸು ಹೇಳುತ್ತೆ, ಎಂಥ ಸಿಚುವೇಶನ್ನಲ್ಲಿ ಕೂಡ ನೀನು ಇಡೀ ಕ್ಲಾಸ್ನ ಮೀರಿಸಿ ಟಾಪರ್ ಆಗ್ತೀಯ ಅಂತ. ಸ್ನೇಹಿತರೆ ಇದನ್ನು ನಂಬಿ, ಇದು ಸಾಧ್ಯವಿದೆ. ನಾನು ನಿಮಗೆ ಯಾವಾಗ ಅಫರ್ಮೇಷನ್ಸ್ ಹೇಳ್ತಿದ್ರೆ ಅವ್ರು ಕೇಳ್ತಿದ್ರೆ ಸಾಕು ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬರ್ತವೆ, ಮಾರ್ಕ್ಸ್ 100 out of 100 ಬರ್ತವೆ ಅಂತ ಹೇಳ್ತಿಲ್ಲ. ಇದ್ರ ಹಿಂದೆ ಲಾಜಿಕ್ ಇದೆ ಸ್ನೇಹಿತರೆ. ಏನು ಲಾಜಿಕ್ ಅಂದರೆ, ನೀವು ಯಾವಾಗ ಭಾಳ ಸಾರ್ತಿ ಅಫರ್ಮೇಷನ್ಸ್ ಹೇಳ್ತಿರೋ ಅವ್ರು ಕೇಳ್ತಿರೋ ಆಗ ನಿಮ್ಮ ಮನಸ್ಸು ಅದೇ ಥರ ಆಗಿಬಿಡುತ್ತೆ, ನಿಮಗೆ ಓದೋದ್ರಲ್ಲಿ ಕೂಡ ಖುಷಿ ಸಿಗುತ್ತೆ, ನೀವು ಮಜದಿಂದ ಓದ್ತೀರಿ. ಎಂಥ ಮಜಾ ಆಗುತ್ತೆ ಅಂದರೆ, ನೀವು ಕ್ರಿಕೆಟ್ ಮ್ಯಾಚ್ ನೋಡುವಾಗ ಅವ್ರ ಮೊಬೈಲಲ್ಲಿ ಗೇಮ್ ಆಡುವಾಗ ಸಿಗೋ ಮಜಾ ಓದೋದ್ರಲ್ಲಿ ಸಿಗುತ್ತೆ. ನೀವೇ ಹೇಳಿ ಸ್ನೇಹಿತರೆ, ಓದೋದ್ರಲ್ಲಿ ಕೂಡ ಮಜಾ ಬಂದರೆ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಜಗತ್ತಿನಲ್ಲಿ ಸ್ವಲ್ಪ ಜನ ಇದ್ದಾರೆ, ಅವರು ಮೊದಲು ಒಂದು ವೇಸ್ಟ್ ಜೀವನವನ್ನು ಸಾಗಿಸುತ್ತಿದ್ದರು, ಅವರ ಬಳಿ ಏನೇನೂ ಇದ್ದಿದ್ದಿಲ್ಲ. ಆದರೆ ಅಫರ್ಮೇಷನ್ಸ್ನ ಸಹಾಯದಿಂದ ವರ್ತಮಾನದಲ್ಲಿ ಅವರು ಪೂರ ಬದುಕನ್ನೇ ಚೇಂಜ್ ಮಾಡಿಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಮೇನ್ ಮುಖ್ಯ ಪಾಯಿಂಟ್ ಬಂದುಬಿಟ್ಟು, ನೀವು ಯಾವಾಗ ಅಫರ್ಮೇಷನ್ಸ್ನ ಹೇಳ್ತಿರೋ ಅವ್ರು ಅಥವಾ ಕೇಳ್ತಿರೋ ಆಗ ಅದನ್ನು ಫೀಲ್ ಮಾಡ್ಕೋಬೇಕು. ಏನಂತ ಫೀಲ್ ಮಾಡ್ಕೋಬೇಕಂದ್ರೆ, ಇವೆಲ್ಲ ಅಫರ್ಮೇಷನ್ಸ್ ನಿಜವಾಗಿಯೂ ಪ್ರೆಸೆಂಟ್ನಲ್ಲಿ ನಿಮ್ಮ ಬಳಿ ಆಗಿದೆ ಅಂತ ಫೀಲ್ ಮಾಡ್ಕೊಳ್ಳೋದು ಮೇನ್. ಇದರಲ್ಲಿ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಜನಕ್ಕೆ ಅಫರ್ಮೇಷನ್ಸ್ ಬಗ್ಗೆ ಗೊತ್ತಿದೆ, ಅದರಲ್ಲಿ ನೀವು ಲಕ್ಕಿ. ಯಾಕಂದರೆ ಈ ಭಾಗ್ಯವಂತ ಜನರಲ್ಲಿ ನೀವು ಕೂಡ ಒಬ್ಬರು, ಯಾಕಂದರೆ ಅಫರ್ಮೇಷನ್ಸ್ ಬಗ್ಗೆ ನಿಮಗೂ ಈಗ ಗೊತ್ತಾಗಿದೆ. ನಾನು ಅನ್ಕೊಂತಿರ್ತೀನಿ ಶಾಲೆಗಳಲ್ಲಿ ಕೂಡ ಅಫರ್ಮೇಷನ್ಸ್ ಬಗ್ಗೆ ಹೇಳಬೇಕು ಅಂತ, ಆದರೆ ಎಲ್ಲ ಶಾಲೆಗಳು ಅವ್ರ ಆಲ್ಮೋಸ್ಟ್ ಶಾಲೆಗಳಲ್ಲಿ ಅವ್ರ ಕಾಲೇಜ್ಗಳಲ್ಲಿ ಬರೀ ಪುಸ್ತಕಗಳ ಬಗ್ಗೆ ಅಷ್ಟೇ ಜ್ಞಾನ ಕೊಡ್ತಾರೆ. ಶಾಲೆ ಅವ್ರ ಕಾಲೇಜ್ಗಳಲ್ಲಿ ಹೇಳ್ತಿರ್ತಾರೆ, ಹೇಳಲ್ಲ, ಫೋರ್ಸ್ ಮಾಡ್ತಾರೆ ಬರೀ ಓದು 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 ಅಂತ. ಆದರೆ ಯಾರು ಹೇಗೆ ಓದಬೇಕಂತ ಹೇಳ್ಕೊಡಲ್ಲ. ಆದರೆ ನಾನು ಹೇಳ್ತೀನಿ, ಇದು ಸಿಂಪಲ್ ಆನ್ಸರ್. ಓದುವ ಟೈಮ್ನಲ್ಲಿ ನಿಮ್ಮ ಮನಸ್ಸು ನಿಮ್ಮ ಜೊತೆ ಇರಬೇಕಾಗುತ್ತೆ. ನೀವು ಪುಸ್ತಕ ಯಾವಾಗ ತೆಗಿತೀರೋ ಆಗ ನಿಮಗೆ ನಿದ್ದೆ ಬರಲು ಸ್ಟಾರ್ಟ್ ಆಗುತ್ತೆ, ಓದೋದ್ರಲ್ಲಿ ಮನಸ್ಸು ಬರಲ್ಲ. ಈ ಥರ ಯಾಕೆ ಆಗುತ್ತೆ? ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಬಳಿ ಇಲ್ಲ. ಇದು ಸಿಂಪಲ್ ಫ್ಯಾಕ್ಟ್. ನಿಮ್ಮ ಮನಸ್ಸು ಯಾವಾಗ ಹೆಲ್ತಿಯಿಂದ ಮತ್ತು ಶಾಂತಿಯಿಂದ ಇರುತ್ತೋ ಆವಾಗ ನೀವು ಓದ್ಬೋದು. ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ನಾನು ಟಾಪರ್ ಆಗಿರುತ್ತೇನೆ, ಈ ಅಫರ್ಮೇಷನ್ಸ್ನಿಂದ ನಿಮ್ಮ ಮನಸ್ಸು ನಿಮ್ಮ ಬಳಿ ಇರೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಶಾಂತಿಯಿಂದ ಇರುತ್ತೆ. ಎಲ್ಲ ನಿಮ್ಮ ಸ್ಕೂಲ್ ಆರ್ ಕಾಲೇಜ್ಗಳಲ್ಲಿ ಹೇಳ್ಕೊಡೋದಿಲ್ಲ, ಆದರೆ ನನ್ನ ಗೆಳೆಯ ಗೆಳತಿಯರೇ, ನಿಮ್ಮ ಸ್ನೇಹಿತ ವಿನೋದ್ ಕುಮಾರ್ KM ಇನ್ನೂ ಇದ್ದಾನೆ. ನಾನು ನಿಮಗೆ ಎಂಥ ಸೀಕ್ರೆಟ್ಸ್ ಹೇಳ್ತಿರ್ತೀನಿ ಅಂದರೆ, ಇವತ್ತಿನವರೆಗೆ ಅವು ಭೂಮಿಯ ಒಳಗೆ ಅಡಗಿ ಹೋಗಿರುವಂಥವು. ಇದು ಇನ್ನೂ ಪ್ರಾರಂಭ ಸ್ನೇಹಿತರೆ. ನಾನು ನಿಮಗೆ ಒಬ್ಬ ಒಳ್ಳೆಯ ಮನುಷ್ಯ ಮಾಡ್ತೀನಿ. ಎಂಥ ಮನುಷ್ಯ ಅಂದರೆ, ನೀವು ಇಷ್ಟಪಟ್ಟಿರುವ ಮನುಷ್ಯ. ನಾನು ನಿಮಗೆ ಎಂಥ ಟಿಪ್ಸ್ ಹೇಳ್ತಿರ್ತೀನಿ ಅಂದರೆ, ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥವು.
ನನಗಿದು ಗೊತ್ತಾಗಬೇಕಾಗಿದೆ. ಅಫರ್ಮೇಷನ್ಸ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನೀವು ಅಫರ್ಮೇಷನ್ಸ್ನ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕಕ್ಕೆ ಬರುವ ಬೆಲ್ ಐಕಾನ ಪ್ರೆಸ್ ಮಾಡಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ, ನೀವು ಅದನ್ನು ಬೇಗ ನೋಡ್ಬೋದು. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.